ನಮಸ್ತೆ ವೀಕ್ಷಕರ, ಪ್ರಗತಿ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್. ಮಾಜಿ ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಎನ್ನುವಂತಹ ವದಂತಿಗಳು ಹಬ್ಬತಾ ಇರುವ ಹೊತ್ತಿನಲ್ಲೇ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ವತಃ ಮುದ್ದಹನುಮೇಗೌಡರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಇನ್ನೇನು ಲೋಕಸಭೆ ಚುನಾವಣೆಗೆ ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಉಳಿದಿವೆ. ಇಂತಹ ಸಂದರ್ಭದಲ್ಲಿ ರಾಜಕೀಯ ಮೇಲಾಟಗಳು, ಪಕ್ಷಾಂತರ ಪರ್ವ, ಅಧಿಕಾರ ಬದಲಾವಣೆ ಆರೋಪ ಪ್ರತ್ಯಾರೋಪಗಳು ಸಾಮಾನ್ಯವಾಗಿ ನಡೀತಾ ಇದ್ದಾವೆ. ಇದು ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಕೂಡ ಹೊರತಾಗಿಲ್ಲ. ರಾಷ್ಟ್ರ, ರಾಜ್ಯ, ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದ್ರೆ ಬಹಳ ನೀವು ಹೇಳ್ದಂಗೆ ಪುರುಷೋತ್ತಮರವ್ರು ಹೇಳ್ದಂಗೆ ಆ ಒಳಗಡೆ ಹೋಗಿ ಏನಾಗಿದೆ ನೋಡಕ್ ಆಗಿಲ್ಲ. ಅದು ನಾನು ಕೂಡ ನಾನು ಇನ್ಫ್ಯಾಕ್ಟ್ ಐ ಟೇಕನ್ ಪರ್ಮಿಷನ್ ಫ್ರಮ್. ಹೌದು, ತುಮಕೂರು ಲೋಕಸಭಾ ಕ್ಷೇತ್ರ ಇದೀಗ ಗರಿಗೆದರೆದ್ದು ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದಲ್ಲಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಶುರುವಾಗಿದೆ. ಅದರಲ್ಲೂ ಕೂಡ ಬಿಜೆಪಿ ಪಕ್ಷದಲ್ಲಿ ಆಕಾಂಕ್ಷಿಗಳ ಪಟ್ಟಿ ಸಾಕಷ್ಟು ದೊಡ್ಡದಾಗಿ ಬೆಳೆದಿದೆ. ಇದರಲ್ಲಿ ಮಾಜಿ ಸಂಸದರಾಗಿರುವ ಎಸ್ಪಿ ಮುದ್ದಹನುಮೇಗೌಡರು ಕೂಡ ಒಬ್ರು. ಪ್ರಾಣ ಪ್ರತಿಷ್ಠಾ ಕರ್ನೆ ವಾಲೆ ಹೈ ಸೂರ್ಯಪೇಟ್ ವಾಲೋ ಆಪ್ ಬಿ ಟಿಕೆಟ್ ಬುಕ್. ಕಳೆದ ವಿಧಾನಸಭೆ ಚುನಾವಣೆ ವೇಳೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿ ಸೇರಿದ್ದ ಮುದ್ದಹನುಮೇಗೌಡರಿಗೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಾಗಿ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಆದರೆ ಬಿಜೆಪಿ ಪಕ್ಷಕ್ಕೆ ಬಂದರೂ ಕೂಡ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಆಗ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವುದಾಗಿ ತಿಳಿಸಿದ್ರು. ನನಗೆ ನಮ್ಮ ಇಸ್ರೋ ವಿಚಾರ ಅದು ಒಂಥರ ಅದು ಏನಾದ್ರು ಅಂದ್ಕೊಳ್ಳಕ್ಕೆ ನನಗೆ ಇಷ್ಟ ಇಲ್ಲ. ಇದೀಗ ತುಮಕೂರು ಲೋಕಸಭೆಗೆ ಬಿಜೆಪಿ ಟಿಕೆಟ್ ಪಡೆಯಲು ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿ ಬೆಳೆದಿದೆ. ಜೊತೆಗೆ ಹೊರಗಿನಿಂದಲೂ ಕೂಡ ಅಭ್ಯರ್ಥಿಗಳು ಬರುವಂತಹ ಸೂಚನೆ ತೋರ್ತಾ ಇದೆ. ಹೀಗಾಗಿ ಬಿಜೆಪಿಯಲ್ಲಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ಸಿಗುವುದಿಲ್ಲ ಎನ್ನುವಂತಹ ವಾತಾವರಣ ನಿರ್ಮಾಣವಾಗ್ತಾ ಇದೆ ಎಂಬ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇದರ ನಡುವೆ ಎಸ್ಪಿ ಮುದ್ದಹನುಮೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಒಂದೇ ನಿಮಿಷ. ನನ್ನ ಆದ್ಯತೆ ಏನಂದ್ರೆ ನಮ್ಮ ತುಮಕೂರಿನ ಮಾಧ್ಯಮ ಮಿತ್ರರುಗಳು, ಇಸ್ರೋ ನಮ್ಗೆ ನಮ್ಮ ಜಿಲ್ಲೆಗೆ ಬಂದಿದೆ. ತುಮಕೂರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಪಿ ಮುದ್ದಹನುಮೇಗೌಡರು ಈ ಎಲ್ಲಾ ಊಹಾಪೋಹಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ರಾಜಕೀಯ ಮುಕ್ತಾಯವಾಗಿಲ್ಲ, ಆರಂಭ ಆಗಿದೆ. ಲೋಕಸಭಾ ಕ್ಷೇತ್ರದ ಜನರ ನಡುವೆ ನಿರಂತರ ಸಂಪರ್ಕ ಮಾಡಿಕೊಂಡಿದ್ದೇನೆ. ಜಾತಿ ಮತ್ತು ಪಕ್ಷವನ್ನ ಮೀರಿ ಸ್ಪರ್ಧೆ ಮಾಡುವ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ನನಗೆ ಅವಕಾಶ ಮಾಡಿಕೊಡಿ, ಸ್ಪರ್ಧೆ ಮಾಡ್ತೇನೆ ಅಂತೇಳಿ ಬಿಜೆಪಿ ಪಕ್ಷದ ವರಿಷ್ಠರೊಂದಿಗೆ ಮಾತುಕತೆ ಕೂಡ ನಡೆಸಿರುವುದಾಗಿ ತಿಳಿಸಿದ್ದಾರೆ. ನಾವು ಈಗ ನಾನು ಪ್ರೆಸ್ ಮೀಟೇ ಮಾಡಲಿಲ್ಲ, ಆದ್ರೂ ನೀವು ಕೃಷಿ ಮಾಧ್ಯಮದವರು ಕೆಳಗಡೆ ಆಗ್ತಾನೆ ಸುಮ್ಮನೆ ಹಿಂಗೆ ಬರ್ತಾ ಇದೆ ಅಲ್ವಾ, ಬಿಡಿ ಅದೇನೇನ ಕೇಳಿ. ಒಂದನ್ನ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಈಗಲೂ ಕೂಡ ನಾನು ಒಂದು ಸ್ಟ್ಯಾಂಡ್ ನಂದೇನಿದೆ ಅಂದರೆ, ನಾನು ನಿಮಗೂ ಗೊತ್ತಿದೆ, ಎಲ್ಲ ನೋಡ್ತಾ ಇರ್ತೀರಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀರಿ, ಡೇ ಇನ್ ಅಂಡ್ ಡೇ ಔಟ್ ನಾನು ಐ ಆಮ್ ಮೂವಿಂಗ್ ಅರೌಂಡ್ ಮೈ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಷನ್ಸ್. ನನಗೆ ಒಂದು ರೀತಿಯಲ್ಲಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತುಮಕೂರು ಲೋಕಸಭೆ, ಅಲ್ಲಿ ಜನಗಳು ಅವರ ಇದನ್ನ ಭೇಟಿ ಮಾಡ್ತಕ್ಕಂಥದ್ದು, ನಾನು ಅವರ ಇದಕ್ಕೆ ಆದಷ್ಟು ಕೂಡ ಸಂಪರ್ಕನ ಬಹಳ ನಿಕಟವಾಗಿ ಇಟ್ಕೊಂಡಿದ್ದೀನಿ. ನಾನು ದಿನನಿತ್ಯ ನಾನು ಪ್ರವಾಸನ ಕೂಡ ಮಾಡ್ತಾ ಇದ್ದೆ. ನಾನು ಎಲ್ಲೆಲ್ಲಿ ನಾನು ಹೋಗ್ತಾ ಇದ್ದೀನಿ ಮತ್ತು ನನ್ನ ಜೊತೆಯಲ್ಲಿ ಸಂಪರ್ಕ ಇದೆ, ಇಲ್ಲಿ ಒಂದು ಪದ ಹೇಳಲಿಕ್ಕೆ ಇರ್ತದೆ, ಜಾತಿ ಮತ್ತು ಪಕ್ಷವನ್ನು ಮೀರಿ ಇವತ್ತು ಮುದ್ದಹನುಮೇಗೌಡ ತುಮಕೂರಿನ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ಅನ್ನೋದನ್ನ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೆ. ಇದನ್ನೊಂದು ಸ್ವಲ್ಪ ನಾನು ಒಂದಿಷ್ಟು ಎಕ್ಸಾಗ್ರೇಷನ್ ಅಂತ ನೀವು ಅಂದ್ಕೊಂಡ್ರೆ ಚಿಂತೆ ಇಲ್ಲ, ಇದನ್ನ ಹೀಗೆ ಕನ್ವೆ ಮಾಡ್ಬೇಕು ನಾನು ಅನಿವಾರ್ಯ. ಸೊ ಇದು ಜಾತಿ ಮತ್ತು ಪಕ್ಷವನ್ನು ಮೀರಿ ಮುದ್ದಹನುಮೇಗೌಡ ಶುಡ್ ಕಂಟೆಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಅನ್ನೋ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೆ. ಅದನ್ನ ಹೀಗಾಗಿ ಏನಾಗಿದೆ, ನನಗೂ ಕೂಡ ಇನ್ನೂ ನಮ್ಮ ಸಾರ್ವಜನಿಕ ಜೀವನ ಇನ್ನೂ ಅಂತ್ಯಾಗಿಲ್ಲ, ನಾವು ಇನ್ನೂ ಏನಾದರೂ ಕೂಡ ಈ ಜಿಲ್ಲೆಯ ಜನಗಳಿಗೆ ಕೊಡಬೇಕು, ನಮ್ಮ ಕೊಡುಗೆ ಇದೇ ಇದೆ ಅಂತ ಅನ್ನೋದಕ್ಕೋಸ್ಕರ ನಾನು ಇವೆಲ್ಲ ವಿಚಾರಗಳನ್ನ ಕ್ರೋಢೀಕರಿಸಿ ನಮ್ಮ ಪಕ್ಷದ ವರಿಷ್ಠರ ಗಮನಕ್ಕೂ ಕೂಡ ತಂದಿದ್ದೀನಿ. ನಾನು ಬೇರೆ ಪಕ್ಷದ ಮನೆ ಬಾಗಿಲಿಗೆ ಹೋಗಿಲ್ಲ, ನಾನು ಸ್ಪರ್ಧೆ ಮಾಡಬೇಕು ಎನ್ನುವುದು ಕ್ಷೇತ್ರದ ಜನರ ಅಪೇಕ್ಷೆ, ಅವರ ಆಸೆ ಅಂತ ಹೇಳಿದ್ರಲ್ಲದೆ, ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಸಚಿವ ವಿ ಸೋಮಣ್ಣ ಬರುತ್ತಾರೆ ಎನ್ನುವಂತಹ ವಿಚಾರಕ್ಕೆ ಇದರ ಬಗ್ಗೆ ಚರ್ಚೆಗಳು ನಡೆದಿರಬಹುದು, ನನಗೇನು ಗೊತ್ತಿಲ್ಲ ಅಂತೇಳಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ. ತುಮಕೂರು
ತುಮಕೂರಿಗೆ ಒಳ್ಳೆಯದಾಗುತ್ತದೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೇನೆ. ಸಂಸದನಾಗಿ ಸಾಕಷ್ಟು ಕೆಲಸ ಮಾಡಿದ್ದೇನೆ. ಕ್ಷೇತ್ರದ ಜನರ ಜೊತೆ ಒಡನಾಟ ಇದೆ. ಹೀಗಾಗಿ ನನಗೆ ಟಿಕೆಟ್ ಕೊಡಿ ಎಂದು ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಿದ್ದೇನೆ ಎಂದು ಹೇಳಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟು ಅತ್ತ ಕಾಂಗ್ರೆಸ್ಗೆ ಹೋಗುತ್ತೇನೆ ಎನ್ನುವುದಾಗಲಿ, ಇತ್ತ ಪಕ್ಷೇತರವಾಗಿ ಸ್ಪರ್ಧೆ ಮಾಡುತ್ತೇನೆ ಎನ್ನುವುದಾಗಲಿ, ಬಿಜೆಪಿ ಪಕ್ಷದಲ್ಲಿ ಮನವೊಲಿಸಿ ಟಿಕೆಟ್ ಪಡೆಯುವುದರ ಬಗ್ಗೆ ಆಗಲಿ ಯಾವುದರ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಆಗುತ್ತಿರುವ ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಬಿಜೆಪಿ ಪಕ್ಷದಲ್ಲಿ ಗೊಂದಲಮಯ ಸೃಷ್ಟಿಯಾಗಿದೆ. ಪಕ್ಷ ಯಾರಿಗೆ ಟಿಕೆಟ್ ನೀಡುತ್ತದೆಯೋ ಅನ್ನೋದನ್ನ ಕಾದ್ ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್, ಪ್ರಗತಿ ಟಿವಿ, ತುಮಕೂರು. ಸಂಕಟ ಭಾರತ ಸೀಮಾ ಸುರಕ್ಷಿತ.